हाय हेलो नमस्ते आत्मीय विद्यार्थिगळे इवत्तु नावु ऐसोमेट्रिक प्रोजेक्शन न नेक्स्ट स्केच अन्नु तगोळ्ता इद्दीनि अवरु कोट्टिर्तारे ड्रॉ द ऐसोमेट्रिक प्रोजेक्शन ऑफ अ गिवन मशीन कंपोनेंट हूस ऑर्थोग्राफिक व्यूस आर गिवन अंत हेळ्तारे सरिना सो इल्लि नोडि ई स्केच अन्नु तगोंडिद्दीनि इदर टॉप व्यू फ्रंट व्यू मत्तु साइड व्यूस अन्नु कोट्टिद्दारे इदर डायमेंशन्स नोडि 100 mm इदे ಇಲ್ಲಿಂದ ಇಲ್ಲಿವರೆಗೂ 40 mm ಇದೆ ಇದರ ಒಳಗಡೆ ಒಂದು ಏನು ಆಬ್ಜೆಕ್ಟ್ ಮೌಂಟ್ ಮಾಡಿದ್ದಾರೆ ಅಲ್ವಾ ಪ್ಲಸ್ ಸಿಂಬಲ್ ಇದನ್ನು ನೋಡ್ಕೊಳ್ಳಿ ಇದರ ಡೈಮೆನ್ಷನ್ಸ್ 90, 25, 30 ಇದೆ ಇದರ ವಿಡ್ತ್ ಮಧ್ಯದಲ್ಲಿ ಸೆಂಟರ್ ಆಕ್ಸಿಸ್ ನಿಂದ 30 ಇದೆ ಈ ಕಡೆ 25 ಇದೆ ಹೌದಾ ಸೊ ಅದಕ್ಕೋಸ್ಕರ ನಾವೇನ್ ಮಾಡೋಣ ಈಗ ಫಸ್ಟ್ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಬೇಕಾದಂತ ಲೈನ್ಸ್ ಅನ್ನು ಡ್ರಾ ಮಾಡ್ಕೊಳ್ಳೋಣ ಓಕೆನಾ ಸೊ ಇಲ್ಲಿ ನೋಡಿ ಡ್ರಾ ಕ್ಲಿಕ್ ಮಾಡಿದ್ದೀನಿ ಅದಾದ್ಮೇಲೆ ಇದನ್ನ ಶೀಟ್ ಸೆಟಪ್ ಗೆ ಹೋಗಿ ರೈಟ್ ಕ್ಲಿಕ್ ಮಾಡ್ಕೊಂಡು ಇದನ್ನ ಶೋ ಬ್ಯಾಕ್ಗ್ರೌಂಡ್ ಅನ್ನು ಆಫ್ ಮಾಡ್ಕೊಳ್ಳಿ ಫಿಟ್ ಕೊಟ್ಕೊಳ್ಳಿ ಓಕೆನಾ ಸೊ ಇಷ್ಟ ಆದ್ಮೇಲೆ ಲೈನ್ ಕಮಾಂಡ್ ತಗೊಳ್ತೀನಿ ಲೈನ್ ಕಮಾಂಡ್ಗೆ ಇಲ್ಲಿ ಬೇಕಾದಂತ ಥಿಕ್ನೆಸ್ ಅನ್ನ ಸೆಲೆಕ್ಟ್ ಮಾಡಿದೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಅಪ್ರಾಕ್ಸಿಮೇಟ್ ಒಂದು 457 ಇದೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ರೈಟ್ ಕ್ಲಿಕ್ ಮಾಡಿದೆ ಪುನಃ ಇಲ್ಲೊಂದು ಸೆಲೆಕ್ಟ್ ಮಾಡ್ತೀನಿ ಲೈನ್ ಅನ್ನ ಇಲ್ಲಿ ಎಷ್ಟಿದೆ ಇದು 270 ಅಂದ್ರೆ 280 mm ತಗೊಳ್ತಾ ಇದ್ದೀನಿ ಎಂಟರ್ ಮಾಡ್ತಿದ್ದೀನಿ ನೋಡಿ ಆಂಗಲ್ನ ತಗೊಳ್ಳುವಾಗ ಇದು 0° ಅಂದ್ರೆ -180 ಇದೆ ಇಲ್ಲಿ 30° ಅನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರಬೇಕು ಅದು 150 ಬರಬೇಕು ಆಂಗಲ್ ಎಂಟರ್ ಮಾಡ್ಬಿಡಿ ರೈಟ್ ಕ್ಲಿಕ್ ಮಾಡಿದೆ ಪುನಃ ಇಲ್ಲೊಂದು ಲೈನ್ ಅನ್ನು ಮೂವ್ ಮಾಡಿ ಮೌಸ್ ಅನ್ನು ಮೂವ್ ಮಾಡಿ ಇಲ್ಲಿ ನೋಡಿ ಎಂಡ್ ಪಾಯಿಂಟ್ ಬಂದ್ಮೇಲೆ ಇಲ್ಲಿಂದ ಕ್ಲಿಕ್ ಮಾಡಿಬಿಟ್ಟು ಈಗ 0° ಇದೆ ಇದು ಇಲ್ಲಿಂದ ಈಗ ಹೋದಾಗ 30° ಬರಬೇಕು ಅಂತ ಹೇಳಿದ್ರೆ ಲೆಂತ್ ಎಷ್ಟು ತಗೋಬೇಕಾಯ್ತು ನಾನು ಒಂದು ಈಗ ಲೈನ್ ಕಮಾಂಡ್ ತಗೊಂಡಿದ್ದೀನಿ ಇಲ್ಲಿಂದ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿಗೆ ಲೆಂತ್ 280 mm ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಎಂಟರ್ ಮಾಡ್ತಾ ಇದ್ದೀನಿ ಆಂಗಲ್ ನೋಡಿ ಇದು 0° ಅಂತ ಹೇಳಿದ್ರೆ ಇದು 30° ಬರಬೇಕು ಹೌದಾ ಸೊ 30 ಅಂತ ಎಂಟರ್ ಮಾಡಿದ್ದೀನಿ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ ಇಷ್ಟ ಆದ್ಮೇಲೆ ಈಗ ಲೈನ್ ಕಮಾಂಡ್ ನಲ್ಲಿ ನಾವು ಥಿಕ್ನೆಸ್ ಅನ್ನು ಚೇಂಜ್ ಮಾಡ್ಕೊಳ್ಳೋಣ ನೋಡಿ ಈ ಟಾಪ್ ವ್ಯೂ ನಲ್ಲಿ ನೋಡಿದಾಗ ಇದನ್ನ ಪಾಯಿಂಟ್ ಎ ಅಂತ ಸೆಲೆಕ್ಟ್ ಮಾಡ್ತೀನಿ ಪಾಯಿಂಟ್ ಎ ನಿಂದ ಲೆಫ್ಟ್ ಗೆ ಹೋದ್ರೆ 40 mm ಪಾಯಿಂಟ್ ಎ ನಿಂದ ರೈಟ್ ಗೆ ಹೋದ್ರೆ 100 mm ಬರಬೇಕು ಅದನ್ನ ಡ್ರಾ ಮಾಡೋಣ ನೋಡಿ ಈ ಪಾಯಿಂಟ್ ಅನ್ನು ಸೆಲೆಕ್ಟ್ ಮಾಡಿದ್ದೀನಿ ನೋಡಿ ಲೆಫ್ಟ್ ಗೆ ಹೋದ್ವಿ ಅಂತ ಹೇಳಿದ್ರೆ 40 mm ಎಂಟರ್ ಮಾಡಿದೆ ಆಂಗಲ್ 150 ಇದೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಪುನಃ ರೈಟ್ ಕ್ಲಿಕ್ ಮಾಡಿ ಈ ಲೈನ್ ನಿಂದ ಈ ಪಾಯಿಂಟ್ ನಿಂದ ರೈಟ್ ಸೈಡ್ ಗೆ ಹೋದ್ರೆ 100 mm ಬರಬೇಕು ಹೌದಾ 100 ಎಂಟರ್ ಮಾಡಿ ಇದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಈ ತರ ಮೂವ್ ಮಾಡಿದಾಗ ನೋಡಿ ಇದಕ್ಕೆ ಇದಕ್ಕೆ ರೆಡ್ ಲೈನ್ ಹೈಲೈಟ್ ಆಗ್ತಾ ಇದೆ ಅಂದ್ರೆ ಪ್ಯಾರಲಲಿಟಿ ಸಿಂಬಲ್ ತೋರಿಸ್ತಾ ಇದೆ ಲೆಂತ್ ಎಷ್ಟು ಇರಬೇಕು ಅಂತ ಹೇಳಿದ್ರೆ 40 mm ಇರಬೇಕು ಎಂಟರ್ ಮಾಡಿದೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದನ್ನ ನೇರವಾಗಿ ತಂದು ಜಾಯಿನ್ ಮಾಡಿ ರೈಟ್ ಕ್ಲಿಕ್ ಮಾಡಿದೆ ಇಷ್ಟ ಆದ್ಮೇಲೆ ನೀವು ನೋಡ್ಕೋಬಹುದು ನೋಡಿ ಈ ಬೇಸ್ ಅನ್ನ ಏನು ಈ ಲೈನ್ ಏನು ಫ್ರಂಟ್ ವ್ಯೂ ನಲ್ಲಿ ಕಾಣ್ತಿದೆ ಇದು ಬೇಸ್ ಇದೆ ಇದರ ಮೇಲ್ಗಡೆ 15 mm ಹೈಟ್ ಇರಬೇಕು ಹೌದಾ ಸೊ ಅದಕ್ಕೋಸ್ಕರ ಏನು ಮಾಡೋಣ ನಾವು ಈ ಪ್ರತಿಯೊಂದು ಪಾಯಿಂಟ್ ಇಂದ 15 mm ಹೈಟ್ ಅನ್ನು ಒಂದು ವರ್ಟಿಕಲ್ ಲೈನ್ಸ್ ಅನ್ನು ಡ್ರಾ ಮಾಡೋಣ ನೋಡಿ ಈ ಪಾಯಿಂಟ್ ಇಂದ 15 mm ಗೆ ಒಂದು ವರ್ಟಿಕಲ್ ಲೈನ್ ಅನ್ನು ಡ್ರಾ ಮಾಡಿದ್ದೀನಿ ಎಂಟರ್ ಮಾಡಿದೆ 90° ಇದೆ ಎಂಟರ್ ಮಾಡಿದ್ದೀನಿ ಹೌದಾ ಸೊ ಇದನ್ನ ಆಂಗಲ್ 90° ಇರಬೇಕು ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ರೈಟ್ ಕ್ಲಿಕ್ ಮಾಡಿದೆ ಪುನಃ ಇಲ್ಲಿಂದ ಇದು ಎಷ್ಟು ಇರಬೇಕು ಇದು 15 mm ಇರಬೇಕು ಎಂಟರ್ ಮಾಡ್ತಾ ಇದ್ದೀನಿ ವರ್ಟಿಕಲಿ 90° ಇರಬೇಕು ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ರೈಟ್ ಕ್ಲಿಕ್ ಮಾಡಿದೆ ಪುನಃ ಇಲ್ಲಿಂದ ಇದು ಎಷ್ಟು ಇರಬೇಕು 15 mm ಹೈಟ್ ಇರಬೇಕು ಎಂಟರ್ ಮಾಡ್ತಾ ಇದ್ದೀನಿ ಈ ಪಾಯಿಂಟ್ ಅನ್ನು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ 90° ಅದೇ ತರ ಇಲ್ಲಿಂದ ಪುನಃ 15 mm ಇರಬೇಕು ಎಂಟರ್ ಮಾಡ್ತಾ ಇದ್ದೀನಿ 90° ಇದೆ ಈ ತರ ಮೌಸ್ ಶೇಕ್ ಮಾಡಿದಾಗ ಗೊತ್ತಾಗುತ್ತೆ 90° ವರ್ಟಿಕಲಿ ಇರಬೇಕು ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದಾದ್ಮೇಲೆ ಎಲ್ಲಾ ಪಾಯಿಂಟ್ ಗಳನ್ನು ನೇರವಾಗಿ ಜಾಯಿನ್ ಮಾಡ್ಬಿಡಿ ಹೌದಾ ಸೊ ಇಷ್ಟ ಆದ್ಮೇಲೆ ಅನ್ವಾಂಟೆಡ್ ಎಡ್ಜಸ್ ಅನ್ನ ಡಿಲೀಟ್ ಮಾಡ್ಕೊಳ್ಳೋಣ ಟ್ರಿಮ್ ಮಾಡ್ಬಿಡೋಣ ಓಕೆನಾ ಸೊ ಇಷ್ಟನ್ನ ಟ್ರಿಮ್ ಮಾಡಿದ್ದೀನಿ ಇದಾದ್ಮೇಲೆ ನಾನೀಗ ಜೂಮ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನ ಜೂಮ್ ಮಾಡ್ಕೊಳ್ತೇನೆ ಓಕೆನಾ ಇಷ್ಟನ್ನ ಜೂಮ್ ಮಾಡ್ಕೊಂಡಿದ್ದೀನಿ ಈಗ ನೋಡ್ಬೋದು ನೀವು ನೋಡಿ ಈ ರೆಕ್ಟ್ಯಾಂಗಲ್ ಏನು ಬಾಕ್ಸ್ ಏನು ಬಿಡಿಸಿದೀವಲ್ಲ ಅದರ ಮೇಲ್ಗಡೆ ಈ ಆಬ್ಜೆಕ್ಟ್ ಇದೆ ಹೌದಾ ಈ ಆಬ್ಜೆಕ್ಟ್ ಹೆಂಗ್ ಮೌಂಟ್ ಆಗಿದೆ ಅಂತ ಹೇಳಿದ್ರೆ 100 ನ ಮಧ್ಯದಲ್ಲಿ 50 mm ಇಂದ ಈ ಕಡೆ 15 mm ಈ ಕಡೆ 25 15 mm ಇರಬೇಕು ಅದೇ ತರ ಈ ನಡು ಮಧ್ಯದ ಈ ಹೊರಿಜಾಂಟಲ್ ಆಕ್ಸಿಸ್ ನಿಂದ ಈ ಕಡೆ 10 mm ಈ ಕಡೆ 10 mm ಇರಬೇಕು ಹೌದಾ ಅದಕ್ಕೋಸ್ಕರ ನಾನೇನ್ ಮಾಡ್ಬೇಕಾಯ್ತು ಈ ಪಾಯಿಂಟ್ ಇಂದ ಇಲ್ಲಿಗೆ 15 mm ಈ ಪಾಯಿಂಟ್ ಇಂದ ಇಲ್ಲಿಗೆ 15 mm ಅಂದ್ರೆ ನಡು ಮಧ್ಯದ ಆಕ್ಸಿಸ್ ನಮ್ಗೆ ಬೇಕಾಯ್ತು ಅದಾ ಅದಕ್ಕೋಸ್ಕರ ಈ ಬಾಕ್ಸ್ ನ ಮೇಲ್ಗಡೆ ನಡು ಮಧ್ಯದ ಆಕ್ಸಿಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಪಾಯಿಂಟ್ ಅನ್ನ ಕ್ಲಿಕ್ ಮಾಡಿದ್ದೀನಿ ಅಥವಾ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ ಲೈನ್ ಕಮಾಂಡ್ ಅಲ್ಲಿ ಇದೀವಿ ಈ ಲೈನ್ ಮೇಲೆ ಹೀಗೆ ಮೂವ್ ಮಾಡಿ ಮೌಸ್ ಅನ್ನು ಮೂವ್ ಮಾಡಿದಾಗ ಸಿಂಬಲ್ ನೋಡಿ ಬರ್ತಾ ಇದೆ ನೋಡಿ ಇದು ಮಿಡ್ಲ್ ಪಾಯಿಂಟ್ ಮಿಡ್ ಪಾಯಿಂಟ್ ನ ಸಿಂಬಲ್ ಕಾಣ್ತಿದೆ ಹೌದಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೇರವಾಗಿ ತಂದು ಇದ್ರ ಮೇಲೆ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಅದೇ ತರ ಲೈನ್ ಕಮಾಂಡ್ ಇಂದ ಇದೇ ತರ ಮೂವ್ ಮಾಡಿ ನೋಡಿ ಇದು ಮಿಡ್ ಪಾಯಿಂಟ್ ನ ಸಿಂಬಲ್ ಹೌದಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ತಂದು ಕ್ಲಿಕ್ ಮಾಡಿಬಿಡಿ ರೈಟ್ ಕ್ಲಿಕ್ ಮಾಡಿ ಹೌದಾ ಸೊ ಇಷ್ಟ ಆದ್ಮೇಲೆ ಇದನ್ನ ಏನ್ ಮಾಡೋಣ ಅಂತ ಹೇಳಿದ್ರೆ ನೋಡಿ ಈಗ ಲೈನ್ ಕಮಾಂಡ್ ಅಲ್ಲಿ ಇದೀವಿ ನೋಡಿ ಇಲ್ಲಿಂದ ಇದು
ಕ್ಲಿಕ್ ಮಾಡ್ಕೊಳ್ಳಿ, 15 mm ಇರಬೇಕು ಅಂತ ಹೇಳಿದಾರೆ. ಹೌದಾ? ಸೊ 15 mm ಅಂತ ಹೇಳಿದ್ರೆ 15 mm ಟೈಪ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿಬಿಡಿ. ಓಕೆನಾ? ಸೊ ತಂದು ಇದನ್ನ ನೋಡಿ, ಇದನ್ನ ಜಾಯಿನ್ ಮಾಡಿಬಿಡಿ. ಇಲ್ಲಿ ಪ್ಯಾರಲಾಲಿಟಿ ಸಿಂಬಲ್ ಕಾಣ್ತಿದೆ, ಬರಬ್ಬರ್ ಅಂದ್ರೆ ಈಕ್ವಲ್ ಸಿಂಬಲ್ ಕಾಣ್ತಿದೆ. ಹೌದಾ? ಇದ್ರ ಮೇಲೆ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ಪುನಃ ಈ ಲೈನ್ ಮೇಲೆ ಮೂವ್ ಮಾಡಿ, ಇಲ್ಲೊಂದು ಎಂಡ್ ಪಾಯಿಂಟ್ ಕಾಣ್ತಾ, ಇಲ್ಲಿಂದ ಇಲ್ಲಿಗೆ 15 mm ಇರಬೇಕು. ಹೌದಾ? ಎಂಟರ್ ಮಾಡಿಬಿಡಿ. ಡಿಗ್ರಿ 13 ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ, ನೇರವಾಗಿ ತಂದು ಇಲ್ಲಿ ಬಿಟ್ಬಿಡಿ. ನೋಡಿ, ಇದು ಪ್ಯಾರಲಾಲಿಟಿ ಸಿಂಬಲ್ ಕಾಣ್ತಾ ಇದೆ, ರೈಟ್ ಕ್ಲಿಕ್ ಮಾಡಿ. ಅದೇ ಅದೇ ಥರ ಇದನ್ನು ಪುನಃ ಝೂಮ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ರೈಟ್ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿಂದ ಈ ಆಕ್ಸಿಸಿಂದ ಈ ಕಡೆ 10 mm, ಈ ಕಡೆ 10 mm ಮಾಡಬೇಕು. ಲೈನ್ ಕಮಾಂಡಿಂದ ಇಲ್ಲಿ ಮೂವ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿಗೆ ಎಷ್ಟಿರ್ಬೇಕು ಅದು 10 mm. ಎಂಟರ್ ಮಾಡಿದೆ, ಇಲ್ಲಿ 150 degree ಇದೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಪುನಃ ಇದನ್ನು ತಂದು ಇಲ್ಲಿ ಜಾಯಿನ್ ಮಾಡಿಬಿಡಿ, ರೈಟ್ ಕ್ಲಿಕ್ ಮಾಡಿ. ಅದೇ ಥರ ಈ ಪಾಯಿಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಟರ್ಮಿನಲ್ ಪಾಯಿಂಟ್ ಏನಿದೆ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ 10 mm ಟೈಪ್ ಮಾಡ್ಕೊಳ್ಳಿ, ಎಂಟರ್ ಮಾಡಿ. ಡಿಗ್ರಿ ಎಷ್ಟಿರಬೇಕು? -130 -30 degree ಇರಬೇಕು. ಕ್ಲಿಕ್ ಮಾಡ್ಕೊಳ್ಳಿ, ನೇರವಾಗಿ ಇಲ್ಲಿ ತಂದು ಬಿಟ್ಬಿಡಿ. ರೈಟ್ ಕ್ಲಿಕ್ ಮಾಡಿದ್ನ, ಇದಾದ್ಮೇಲೆ ಅನ್ವಾಂಟೆಡ್ ಎಡ್ಜಸ್ ಯಾವ್ದಿದ್ದಾವೆ ಇದನ್ನೆಲ್ಲ ಡಿಲೀಟ್ ಮಾಡಿ, ಟ್ರಿಮ್ ಮಾಡಿಬಿಡಿ. ಸರಿನಾ? ಸೊ ಇಷ್ಟಾಯಿತು. ಇಷ್ಟಾದ್ಮೇಲೆ ಈಗ ನಾನು ಫಿಟ್ ಕೊಟ್ಟಿದ್ದೀನಿ. ಸೊ ನೇರವಾಗಿ ಇದನ್ನ ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಇದನ್ನ ಝೂಮ್ ಮಾಡ್ಕೊಳ್ತೀನಿ. ಪುನಃ ಝೂಮ್ ಮಾಡಿ ಇದನ್ನ ಲೈನ್ ಅನ್ನು ನೋಡಿ, ಲೈನ್ ಅನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ವೆರಿ ಈಸಿ ಮೆಥಡ್ ಅಲ್ಲಿ ಬಿಡಿಸ್ತಾ ಇದ್ದೀನಿ. ಲೈನ್ ಕಮಾಂಡ್ ತಗೊಂಡೆ. ನೋಡಿ, ಮಧ್ಯದ ಆಕ್ಸಿಸ್ ಇಂದ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟಿರ್ಬೇಕು? ಅದು 90 mm ಇರ್ಬೇಕು. ಹೌದಾ? ಅದಕ್ಕೋಸ್ಕರ ನಾನೇನ್ ಮಾಡ್ತಿದ್ದೀನಿ, ಲೈನ್ ಕಮಾಂಡ್ ಅನ್ನ ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ಕೊಂಡೆ, ನೇರವಾಗಿ 90 ಅಂತ ಟೈಪ್ ಮಾಡ್ತಾ ಇದ್ದೀನಿ, ಎಂಟರ್ ಮಾಡಿಬಿಟ್ಟೆ. ಇದನ್ನ ಕ್ಲಿಕ್ ಮಾಡ್ಬಿಡ್ತೀನಿ. ಓಕೆನಾ? 90 degree ನೇರ ಕ್ಲಿಕ್ ಮಾಡಿದೆ, ರೈಟ್ ಕ್ಲಿಕ್ ಮಾಡಿದೆ. ನೋಡಿ, ಇಷ್ಟ ಆದ್ಮೇಲೆ ಈಗ ನಾನು ಪುನಃ ಲೈನ್ ಕಮಾಂಡ್ ತಗೊಂಡಿದ್ದೇನೆ. ಈ ಲೈನ್ ಮೇಲ್ಗಡೆ ಈ ಪಾಯಿಂಟ್ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿಂದ ಕ್ಲಿಕ್ ಮಾಡಿ ಲೆಂತ್ ಎಷ್ಟಿರ್ಬೇಕು? 90, ಎಂಟರ್ ಮಾಡಿಬಿಡಿ. ಓಕೆನಾ? ಸೊ ಇಲ್ಲಿ 90 degree ಇರುತ್ತೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ, ರೈಟ್ ಕ್ಲಿಕ್ ಮಾಡಿ. ಓಕೆನಾ? ಸೊ ಅದೇ ಥರ ಇಲ್ಲಿಂದ ಈ ಪಾಯಿಂಟಿಂದ ಪುನಃ 90 degree ಇರಬೇಕು, 90 mm ಇರಬೇಕು, ಎಂಟರ್ ಮಾಡಿ. 90 degree ಇರುತ್ತೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ, ರೈಟ್ ಕ್ಲಿಕ್ ಮಾಡಿ. ಪುನಃ ಈ ಪಾಯಿಂಟಿಂದ 90 mm ಇರಬೇಕು ಲೆಂತ್. ಹೌದಾ? 90 degree ಇದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟಾದ್ಮೇಲೆ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಹೌದಾ? ಈ ಪಾಯಿಂಟ್ ಮೇಲೆ 90 mm ಲೆಂತ್ ಅನ್ನ ವರ್ಟಿಕಲ್ ಲೈನ್ಸ್ ಅನ್ನ ಡ್ರಾ ಮಾಡಿ, ಅದಾದ್ಮೇಲೆ ಇದನ್ನ ಕನೆಕ್ಟ್ ಮಾಡ್ಕೊಳ್ಳಿ. ಸರಿನಾ? ಸೊ ಇಷ್ಟನ್ನ ಕನೆಕ್ಟ್ ಮಾಡಿಬಿಟ್ಬಿಡಿ. ಸೊ ಇಷ್ಟಾದ್ಮೇಲೆ ಇದನ್ನ ಟ್ರಿಮ್ ಮಾಡಿಬಿಡಿ. ಇದು ಅನ್ವಾಂಟೆಡ್ ಪಾಯಿಂಟ್ ಆಗಿದೆ, ಇದನ್ನ ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ನಮಗೆ. ಇದನ್ನ ತೆಗೆದು ಬಿಡ್ತಾ ಇದ್ದೀನಿ, ಇದು ಬೇಕಾಗಿಲ್ಲ. ಓಕೆನಾ? ಇವೆಲ್ಲ ಲೈನ್ ಅನ್ನ ಇರೇಸ್ ಮಾಡಿಬಿಡಿ. ಓಕೆನಾ? ಇದನ್ನೆಲ್ಲ ಡಿಲೀಟ್ ಮಾಡಿದ್ದೀನಿ. ಸರಿನಾ? ಈಗ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಬಂದಿದೆ. ಇಷ್ಟಾದ್ಮೇಲೆ ಇದ್ರ ಮೇಲ್ಗಡೆ ಏನಾಗ್ಬೇಕು ಅಂತ ಹೇಳಿದ್ರೆ, ನಾವೀಗ ಈ ಆಬ್ಜೆಕ್ಟ್ ಅನ್ನು ಬಿಡಿಸ್ಬೇಕು, ಈ ಭಾಗವನ್ನು ಬಿಡಿಸ್ಬೇಕು, ಈ ಪೋರ್ಷನ್ ಅನ್ನು ಬಿಡಿಸೋಣ. ನೋಡಿ, ಇಲ್ಲಿಂದ ಇಲ್ಲಿಗೆ ಲೆಫ್ಟಿಗೆ 25 mm ಇರಬೇಕು. ಅದಕ್ಕೋಸ್ಕರ ಲೈನ್ ಕಮಾಂಡ್ ತಗೊಂಡಿದ್ದೇನೆ. ನೋಡಿ, ಈ ಲೈನ್ ಈ ಪಾಯಿಂಟ್ ಇಂದ ಟರ್ಮಿನೇಟಿಂಗ್ ಪಾಯಿಂಟ್ ಇಂದ ಲೆಂತ್ ಎಷ್ಟಿರ್ಬೇಕು? ಅದು 25 mm ಇರಬೇಕು. ಎಂಟರ್ ಮಾಡಿದ್ದೀನಿ. ಆಂಗಲ್ ಎಷ್ಟಿದೆ? -150 ಇದೆ, ಯಾಕಂದ್ರೆ ಇದಕ್ಕೆ ಇಲ್ಲಿ ನೋಡಿ, ಇದಕ್ಕೆ ಪ್ಯಾರಲಲ್ ಇರ್ಬೇಕು ಅದು. ಹೌದಾ? ಸೊ ಅದಕ್ಕೋಸ್ಕರ ನೋಡಿ, ಇದು ಪ್ಯಾರಲಲಿಟಿ ತೋರಿಸ್ತಾ ಇದೆ. ಇಲ್ಲಿ ಕ್ಲಿಕ್ ಮಾಡಿಬಿಡಿ. ಲೆಂತ್ ಎಷ್ಟಿರ್ಬೇಕು ಅಂತ ಹೇಳಿದ್ರೆ 20 mm ಇರಬೇಕು. ಹೌದಾ? ಲೆಂತ್ ಎಷ್ಟು? 20 mm. ಎಂಟರ್ ಮಾಡಿ. ಪ್ಯಾರಲಾಲಿಟಿ ನೋಡಿ, ಯಾವ್ದಕ್ಕೆ ಇದು ಪ್ಯಾರಲಲ್ ಆಗಿದೆ, ಯಾವ್ದಕ್ಕೆ ಪ್ಯಾರಲಲ್ ಆಗಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಹೌದಾ? 2 ಲೈನ್ಗಳು ರೆಡ್ ಲೈನ್ ಆಗಿದೆ, ಇದನ್ನು ಕ್ಲಿಕ್ ಮಾಡಿಬಿಡಿ. ಅಥವಾ ನೀವು ಟೈಪ್ ಮಾಡ್ಬೋದು, ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ, ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ಪುನಃ ಈ ಪಾಯಿಂಟ್ ಇಂದ 25 mm ಇರಬೇಕು, ಎಂಟರ್ ಮಾಡಿದ್ದೀನಿ. ನೋಡಿ, ಆಂಗಲ್ ಎಷ್ಟಿರ್ಬೇಕು? ಸ್ಟ್ರೇಟ್ ಲೈನ್ ಅಲ್ಲಿ ಇದೆ. ಹೌದಾ? ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ, 20 mm ಟೈಪ್ ಮಾಡಿಬಿಡಿ. ಪುನಃ ಆಂಗಲ್ ಎಷ್ಟಿದೆ? 150 ಇದೆ. ಇದನ್ನ ಇಲ್ಲಿ ಕ್ಲಿಕ್ ಮಾಡಿ ಇದನ್ನ ಜಾಯಿನ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇಷ್ಟಾದ್ಮೇಲೆ ಇಲ್ಲಿಂದ ಏನಿರ್ಬೇಕು ಅಂತ ಹೇಳಿದ್ರೆ, ಹೈಟ್ ಎಷ್ಟಿರ್ಬೇಕು? ಇದು 25 mm ಇರಬೇಕು. ಹೌದಾ? ಅದಕ್ಕೋಸ್ಕರ ಪುನಃ ಇದೇ ರೆಕ್ಟ್ಯಾಂಗಲ್ ಅನ್ನು ನಾನು 25 mm ಲೆಂತ್ ಗೆ ಬಿಡಿಸ್ಕೊಳ್ತಾ ಇದ್ದೀನಿ. ವರ್ಟಿಕಲ್ ಲೈನ್ಸ್ ಅನ್ನು ಡ್ರಾ ಮಾಡೋಣ, 25 mm ಇರಬೇಕು. ಹೌದಾ? ನೋಡ್ಕೊಳ್ಳಿ, ಇಲ್ಲಿ 25 mm ಇದೆ, ಅದನ್ನ 25 ಅಂತ ಟೈಪ್ ಮಾಡಾಗಿದೆ, ಎಂಟರ್ ಮಾಡಿದ್ದೀನಿ. ಆಂಗಲ್ ನೋಡಿ, 90 ಇದೆ, ಇದು ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿಬಿಟ್ಬಿಡಿ. ಅದೇ ಥರ ಈ ಪಾಯಿಂಟ್ ಇಂದ ಇಲ್ಲಿಗೆ 25 mm ಇರಬೇಕು, ಎಂಟರ್ ಮಾಡಿ, ಎಂಟರ್ ಮಾಡಿಬಿಡಿ, ರೈಟ್ ಕ್ಲಿಕ್ ಮಾಡಿ. ಪುನಃ ಇದೇ ಥರ ಇಲ್ಲಿ ಬನ್ನಿ, ಇನ್ನೂ 25 mm ಲೆಂತ್ ಇರಬೇಕು, ಎಂಟರ್ ಮಾಡಿ, 90 degree ಇದೆ, ರೈಟ್ ಕ್ಲಿಕ್ ಮಾಡಿ ಬಿಟ್ಬಿಡಿ. ಅದೇ ಥರ ಇಲ್ಲಿನೂ ಎಷ್ಟಿರ್ಬೇಕು? 25 mm ಇರಬೇಕು. ಹೌದಾ? ಎಂಟರ್ ಮಾಡಿದ್ದೀನಿ, 90 degree ಇದೆ, ಕ್ಲಿಕ್ ಮಾಡಿಬಿಡಿ. ಓಕೆನಾ? ಇದಾದ್ಮೇಲೆ ಇದನ್ನು ಜಾಯಿನ್ ಮಾಡಿ, ಪುನಃ ಇದನ್ನು ಜಾಯಿನ್ ಮಾಡಿ, ಇದನ್ನು ಜಾಯಿನ್ ಮಾಡಿ, ಇದನ್ನು ಜಾಯಿನ್ ಮಾಡಿ. ಓಕೆ? ಸೊ ಇದ್ರ ಮೇಲ್ಗಡೆ ಈಗ ನಾವೇನು ಬಿಡಿಸ್ಬೇಕು? ಮತ್ತೊಂದು ಆಬ್ಜೆಕ್ಟ್. ಏನಿದು? ಸೈಜು 30 mm ಇರಬೇಕು ಬಿಡ್ತು, ಹೈಟ್ ಎಷ್ಟಿದೆ? 30 mm ಇದೆ. ಹೌದಾ? ಅದಕ್ಕೋಸ್ಕರ ನಾನೇನು ಮಾಡ್ಬೇಕಾಯ್ತು? ನೋಡಿ, ಈ ಪಾಯಿಂಟ್ ಇಂದನೇ ಇಲ್ಲಿಗೆ ಎಷ್ಟಾಗತ್ತೆ? ನೋಡಿ, ಈ ಪಾಯಿಂಟ್ ಇಂದ ಇಲ್ಲಿಗೆ
ಎಷ್ಟಾಗತ್ತೆ ಅಂದ್ರೆ 55 ಆಗ್ಬಿಡುತ್ತೆ. ನಾನು ಹೇಗೂ ಈ ಪಾಯಿಂಟ್ ಗಳು ಇದಾವೆ ಹೌದಾ, ಅದಕ್ಕೋಸ್ಕರ ನಾನೇನ್ ಮಾಡ್ತಿದ್ದೀನಿ, ಪುನಃ ಲೈನ್ ಕಮಾಂಡ್ ಅಲ್ಲಿ ಇದ್ದೇನೆ, ಈ ತುದಿಯಿಂದ ಈ ತುದಿಯಿಂದ ಎಷ್ಟು ಬರ್ಸ್ತಿದ್ದೀನಿ 55 mm ಎಂಟರ್ ಮಾಡ್ತೀನಿ, ಕ್ಲಿಕ್ ಮಾಡ್ತಿದ್ದೀನಿ, ರೈಟ್ ಕ್ಲಿಕ್ ಮಾಡಿದೆ, ಪುನಃ ಈ ತುದಿಯಿಂದ ಎಷ್ಟಿರ್ಬೇಕು ಅದು 25 ಇರಬೇಕು, ಸರಿನಾ, ಸರಿ 25 ಅಲ್ಲ 55 ಇರಬೇಕು ಹೌದಾ. ಎಂಟರ್ ಮಾಡಿದ್ದೀನಿ, ಒಂದು ಮಿನಿಟ್, ಲೈನ್ ಕಮಾಂಡ್ ಅಲ್ಲಿ ಇದ್ದೀನಿ ನೋಡಿ, ಈ ತರ ಲೈನ್ ಮೇಲೆ ಮೂವ್ ಮಾಡಿ ಪಾಯಿಂಟ್ ಎಂಡ್ ಪಾಯಿಂಟ್ ಬಂತ, ಇಲ್ಲಿಗೆ 55 mm ಎಂಟರ್ ಮಾಡಿದೆ. ಇದನ್ನ 90 degree ಇದೆ, ಇದನ್ನ ಲೆಫ್ಟ್ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿಬಿಡಿ. ಪುನಃ ಈ ಪಾಯಿಂಟ್ ಇಂದ ಎಷ್ಟಿರ್ಬೇಕು ಅದು 55 ಇರಬೇಕು, ಎಂಟರ್ ಮಾಡಿದ್ದೀನಿ, ಇಲ್ಲಿ ಕ್ಲಿಕ್ ಮಾಡಿಬಿಡಿ ರೈಟ್ ಕ್ಲಿಕ್ ಮಾಡಿ. ಅದೇ ಥರ ಈ ಪಾಯಿಂಟ್ ಇಂದ ನೋಡಿ, ಈ ಪಾಯಿಂಟ್ ಇಂದ ಎಷ್ಟಿರ್ಬೇಕು ಅದು 55 ಇರಬೇಕು, ಎಂಟರ್ ಮಾಡಿದ್ದೀನಿ, 90 degree ಇದೆ, ಅದು ಕ್ಲಿಕ್ ಮಾಡಿ ಇದನ್ನು ಜಾಯಿನ್ ಮಾಡಿಬಿಡಿ. ಇವೆಲ್ಲಾನು ಜಾಯಿನ್ ಮಾಡಿಬಿಟ್ಟ ಮೇಲೆ ನೋಡಿ, ಅನ್ವಾಂಟೆಡ್ ಪೋರ್ಷನ್ಸ್ಗಳನ್ನ ಈಗ ಒನ್ ಬೈ ಒನ್ ಡಿಲೀಟ್ ಮಾಡ್ತಾ ಬರೋಣ ಹೌದಾ. ಸೊ ಅದಕ್ಕೋಸ್ಕರ ಟ್ರಿಮ್ ಆಪ್ಷನ್ ತಗೊಳ್ಳಿ, ಇದನ್ನು ಮಧ್ಯದಲ್ಲಿ ಡಿಲೀಟ್ ಮಾಡಿಬಿಡಿ, ಇದನ್ನು ಡಿಲೀಟ್ ಮಾಡಿ, ಓಕೆನಾ, ಇದನ್ನು ತೆಗೆದ್ಬಿಡಿ. ಸೊ ಇಷ್ಟಾದ್ಮೇಲೆ ಈಗ ಇದನ್ನು ಡಿಲೀಟ್ ಮಾಡೋಣ, ಇದನ್ನು ಡಿಲೀಟ್ ಮಾಡಿ, ಇದನ್ನು ಡಿಲೀಟ್ ಮಾಡಿ, ಇದನ್ನು ಡಿಲೀಟ್ ಮಾಡಿ, ಇದನ್ನು ಡಿಲೀಟ್ ಮಾಡಿ, ಇದನ್ನು ತೆಗೀರಿ ಹೌದಾ. ಸೊ ಅಷ್ಟಾದ್ಮೇಲೆ ಈಗ ಇದನ್ನು ತೆಗೀರಿ, ಇದನ್ನು ತೆಗೀರಿ, ಇದನ್ನು ತೆಗೀರಿ, ಇದು ಬೇಡ. ಆತ್ಮೀಯ ವಿದ್ಯಾರ್ಥಿಗಳ ಇಷ್ಟ ಆಯಿತು, ಈಗ ಇದನ್ನು ಡಿಲೀಟ್ ಮಾಡಿಬಿಡಿ, ಓಕೆ. ಸೊ ಈಗ ನೀವು ನೇರವಾಗಿ ಡ್ಯಾಮೆನ್ಷನ್ ಮಾಡ್ಬೋದು, ಡ್ಯಾಮೆನ್ಷನ್ನ ಆ್ಯಂಗಲ್ ಬಿಟ್ವೀನ್ ಅಂತ ತೊಗೊಳ್ಳಿ, ಈ ಲೈನಿಂದ ಈ ಲೈನಿಗೆ ಕ್ಲಿಕ್ ಮಾಡಿ 30 degree ಅಂತ ಬಂದಿದೆ. ಅದೇ ಥರ ಪುನಃ ಡ್ಯಾಮೆನ್ಷನ್ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿಂದ ಇಲ್ಲಿವರೆಗೂ ಇಷ್ಟು ಬಂದಿದೆ ಹೌದಾ. ಸೊ 30 degree ಕಾಣಿಸ್ತಾ ಇದೆ. ಸೊ ಇವೇ ಈಸಿಯೆಸ್ಟ್ ಮೆಥಡ್, ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ನನ್ನ ವಿಡಿಯೋನ ಹೆಚ್ಚು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಮತ್ತು ಎಕ್ಸಾಮ್ ಬಂದಾಗ ಸಿಸ್ಟಮ್ನಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಈ ಸ್ಟೆಪ್ಸನ್ನೇ ಫಾಲೋ ಮಾಡಿ ಪ್ರಾಕ್ಟೀಸ್ ಮಾಡಿ ಒಳ್ಳೆ ಮಾರ್ಕ್ಸ್ಗಳನ್ನು ತೆಗೆದು ಎಕ್ಸಾಮ್ನ ಕ್ಲಿಯರ್ ಮಾಡಿ ಅಂತ ನಿಮ್ಮ ಹತ್ರ ಹೇಳ್ತಾ, ನನ್ನ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮ ಹತ್ರ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.